ನಮಸ್ತೆ ರೈತ ಬಾಂಧವರೇ, ಇವತ್ತು ಬಹಳ ಮುಖ್ಯವಾದ ವಿಚಾರವನ್ನು ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ನಾನು ಬಂದಿದ್ದೀನಿ. ಸೊ ಇತ್ತೀಚೆಗೆ ನಾನು ಸಾಕಷ್ಟು ನೋಡ್ತಾ ಇದ್ದೀನಿ, ರೈತರ ಬದುಕಿನಲ್ಲಿ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದೀರಿ. ಕಾರಣ ಏನಂತಂದರೆ ಇವತ್ತಿನ ಅತಿವೃಷ್ಟಿ ಮತ್ತು ಅನಾವೃಷ್ಟಿ. ಸೊ ಇದೇ ತರಹ ಆದರೆ ಭವಿಷ್ಯದ ದಿನಗಳಿಗೆ ಏನಾಗ್ಬೋದು ಅನ್ನೋ ಪ್ರಶ್ನೆಯೂ ಸಹ ನಮ್ಮ ಮುಂದೆ ಇದೆ. ಅದಕ್ಕೆ ನನಗೆ ಗೊತ್ತಿರುವಷ್ಟು ಪರಿಹಾರಗಳನ್ನ ನಾನಿರ್ಬೋದು, ನಮ್ಮ ಸಂಸ್ಥೆಯಲ್ಲಿ ನಮ್ಮ ತಂಡದ ಎಲ್ಲರೂ ಸೇರಿ ಸಾಕಷ್ಟು ಚರ್ಚೆಗಳನ್ನ ಮಾಡಿ ಒಂದು ಏನಾದರೂ ಬದಲಾವಣೆಯನ್ನ ತರಬೇಕು ಅನ್ನೋ ದಿಕ್ಕಿನಲ್ಲಿ ಇವತ್ತು ನಮ್ಮ ಯೋಚನೆಗಳನ್ನ ತಗೊಂಡು ನಾನಿವತ್ತು ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದೀನಿ ರೈತ ಬಾಂಧವರೇ. ನೋಡಿ, ಇವತ್ತು ಈ ಅತಿವೃಷ್ಟಿ ಅನಾವೃಷ್ಟಿಯನ್ನ ಸ್ವಲ್ಪ ನಾವು ತಡ್ಕೊಳ್ಬಹುದು ಅಂತಂದ್ರೆ ಅದು ನಮ್ಮ ಕೃಷಿ ಪದ್ಧತಿಗಳಲ್ಲಿ ಬದಲಾವಣೆಗಳನ್ನ ತರಬೇಕಾಗತ್ತೆ. ಏನು ಬದಲಾವಣೆಗಳನ್ನ ತರಬೇಕು ಅಂತಂದ್ರೆ, ಇವತ್ತು ನಾವೆಲ್ಲರೂ ಸಹ ನೋಡಿದ್ರೆ ಏಕ ಬೆಳೆ ಪದ್ಧತಿಗಳಲ್ಲಿ ನಾವು ಮುಂದುವರಿತಾ ಇದ್ರಿ. ಸೊ ಏಕ ಬೆಳೆ ಪದ್ಧತಿಗಳು ಅತಿವೃಷ್ಟಿ ಮತ್ತು ಅನಾವೃಷ್ಟಿಗೆ ತಡ್ಕೊಳ್ಳುವಂತ ಶಕ್ತಿ ಅದಕ್ಕೆ ಇಲ್ಲ. ಅದಕ್ಕೆ ನಾವು ಬಹು ಬೆಳೆ ಪದ್ಧತಿಗೆ ಹೋಗ್ಬೇಕು, ಅಂದ್ರೆ ಸಮಗ್ರ ಬೆಳೆ ಪದ್ಧತಿಗಳಿಗೆ ನಾವು ಹೋಗ್ಬೇಕಾಗತ್ತೆ. ಈ ಸಮಗ್ರ ಬೆಳೆ ಪದ್ಧತಿಗಳಿಗೆ ಹೋಗ್ಬೇಕಾದರೆ ನಾವಿಲ್ಲಿ ಪ್ರತಿಯೊಬ್ಬ ರೈತ, ಪ್ರತಿಯೊಂದು ಕುಟುಂಬವು ಗಮನ ಹರಿಸಬೇಕಾಗಿರೋದು ಬಹು ಮುಖ್ಯವಾಗಿ ಒಂದು ಮಣ್ಣಿನ ಸುಸ್ಥಿರತೆ, ಎರಡನೇದು ಆರ್ಥಿಕ ಸುಸ್ಥಿರತೆ. ಇವೆರಡೂ ವಿಚಾರಗಳನ್ನ ಮುಂದೆ ಇಟ್ಕೊಂಡು ನಾವು ಸಮಗ್ರ ಬೆಳೆ ಪದ್ಧತಿಗಳನ್ನು ನಾವು ಯೋಜನೆಗಳನ್ನು ತಯಾರು ಮಾಡ್ಕೋಬೇಕಾಗತ್ತೆ. ಬೆಳೆ ಪದ್ಧತಿಗಳ ಯೋಜನೆಗಳನ್ನು ಈಗ ನೋಡಿ, ಮಣ್ಣಿನ ಸುಸ್ಥಿರತೆ ಅಂತಂದ್ರೆ ನಿರಂತರವಾಗಿ ಯಾವತ್ತಿಗೂ ನಿಮ್ಮ ತೋಟದಲ್ಲಿ ಪೋಷಕಾಂಶಗಳ ಕೊರತೆ ಇಲ್ಲದಂಗೆ ನೋಡಿಕೊಳ್ಳುವಂಥದ್ದು ಅಥವಾ ಆ ಸುಸ್ಥಿರತೆಯನ್ನ ಕಾಪಾಡುವಂಥದ್ದು ಬಹಳ ಮುಖ್ಯ. ಅಂದ್ರೆ ಕೊರತೆ ಅಂದ್ಬಿಟ್ಟು ಹೊರಗಡೆಯಿಂದ ತಂದಾಗದಲ್ಲ. ಸೊ ಪ್ರಾಕೃತಿಕವಾಗಿ ನಮ್ಮ ತೋಟದಲ್ಲಿ ಪೋಷಕಾಂಶಗಳು ನಿರಂತರವಾಗಿ ಬೆಳೆಗಳಿಗೆ ಸಿಗಬೇಕು, ಇದನ್ನ ಮಣ್ಣಿನ ಸುಸ್ಥಿರತೆ ಅಂತ ನಾವು ಕರಿತೀರಿ. ಸೊ ಎರಡನೇದು ಆರ್ಥಿಕ ಸುಸ್ಥಿರತೆ. ಆರ್ಥಿಕ ಸುಸ್ಥಿರತೆ ಅಂತಂದ್ರೆ ನಮ್ಮ ಕುಟುಂಬಕ್ಕೆ ಯಾವತ್ತು ಹಣಕಾಸಿನ ತೊಂದರೆ ಬರದಂಗೆ ನಿರಂತರವಾಗಿ ಆದಾಯವನ್ನು ಗಳಿಸುವಂತ ಒಂದು ಪದ್ಧತಿಯಾಗಿರಬೇಕು. ಸೊ ಇಂಥ ಒಂದು ಪದ್ಧತಿಯೇ ಸಮಗ್ರ ಬೆಳೆ ಪದ್ಧತಿಗಳು. ಸೊ ಈ ಸಮಗ್ರ ಬೆಳೆ ಪದ್ಧತಿಗಳಲ್ಲಿ ಏನಾಗಿದೆ ಅಂತಂದ್ರೆ ಬಹಳ ನಾವು ಕನ್ಫ್ಯೂಷನ್ ಅಲ್ಲಿ ಇದ್ದೀರಿ. ಏನಂತಂದ್ರೆ ಬೆಳೆ ಹಾಕ್ತೀರಿ, ಯಾವುದು ಯಾವುದಕ್ಕೆ ಪೂರಕ ಅಂತ ನೋಡದೆ ಬೆಳೆಗಳನ್ನ ಅಳವಡಿಸ್ಕೊಳ್ತೀರಿ. ಆಮೇಲೆ ಯಾವ ಭೌಗೋಳಿಕ ಪ್ರದೇಶದಲ್ಲಿ ಯಾವ ಬೆಳೆಗಳನ್ನ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ನಾವು ಈಗ ನೋಡಿ, ಅತಿ ನೀರಾವರಿ ಜಾಗದಲ್ಲಿ ಹೋಗ್ಬಿಟ್ಟು ಒಣ ಬೇಸಾಯದಲ್ಲಿ ಮಾಡುವಂತ ಬೆಳೆಗಳನ್ನ ಹಲ್ಲಾಗ್ತೀರಿ, ಪ್ರಯೋಜನ ಆಗಲ್ಲ, ಫಲಿತಾಂಶ ಬರಲ್ಲ. ಅಥವಾ ಅಲ್ಪ ಸ್ವಲ್ಪ ನೀರಿರೋ ಜಾಗದಲ್ಲಿ ಅತಿ ನೀರು ಬೇಕಾಗಿರುವಂತ ಬೆಳೆಗಳನ್ನ ತಂದಲ್ಲಿ ಅಳವಡಿಸುವಂಥದ್ದು, ಇದು ಪ್ರಯೋಜನ ಆಗಲ್ಲ. ಅದಕ್ಕೆ ಆ ಒಂದು ಭೌಗೋಳಿಕ ಪ್ರದೇಶವನ್ನ ನಾವು ನೋಡಿ ಯಾವ ಬೆಳೆಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಸರಿಯಾದ ರೀತಿಯಲ್ಲಿ ತೀರ್ಮಾನಗಳನ್ನ ತಗೋಬೇಕಾಗತ್ತೆ. ಸೊ ಒಟ್ಟಾರೆ ಯಾವುದೇ ಭೌಗೋಳಿಕ ಪ್ರದೇಶವಾದರೂ ಸಮಗ್ರ ಕೃಷಿಯಲ್ಲಿ ಒಂದು ತನ್ನದೇ ಆದಂತ ತತ್ವಗಳನ್ನ ಆಧರಿಸಿ ಮಾಡಬೇಕಾಗತ್ತೆ. ಏನು ತತ್ವಗಳು ಅಂತಂದ್ರೆ, ಒಂದು ಭೂಮಿಯಲ್ಲಿ ಅಂದ್ರೆ ಒಂದು ನಮ್ಮ ಜಮೀನಿನಲ್ಲಿ ಬೆಳೆಗಳನ್ನ ಯಾವ ರೀತಿ ನಾವು ಅಳವಡಿಸಬೇಕು ಅಂತಂದ್ರೆ, ಈ ಅಲ್ಪಾವಧಿ ಬೆಳೆಗಳಂತ ಏನಿದೆಯೋ ಅಂದ್ರೆ ಕೃಷಿ ಆಧಾರಿತ ಬೆಳೆಗಳು, ಸೊ ಅಥವಾ ನಮ್ಮ ಆಹಾರ ದವಸ ಧಾನ್ಯಗಳಿಗೆ ಸಂಬಂಧಪಟ್ಟಂತ ಬೆಳೆಗಳಾಗಿರ್ಬೋದು, ಇದನ್ನ ಶೇಕಡ 33% ಜಾಗವನ್ನು ನಾವು ಅದಕ್ಕೆ ಬಳಸ್ಕೋಬೇಕು. ಅದೇ ರೀತಿ ಈ ತೋಟಗಾರಿಕಾ ಬೆಳೆಗಳು, ಸೊ ಹಣ್ಣುಗಳಿಗೆ ಸಂಬಂಧಪಟ್ಟಂತ ಬೆಳೆಗಳಿರ್ಬೋದು, ಅಂದ್ರೆ ವಾಣಿಜ್ಯ ಬೆಳೆ ಅಂತ ನಾವು ಹೇಳ್ಬೋದು, ಇದು ವಾಣಿಜ್ಯ ಹಣ ಗಳಿಸಲಿಕ್ಕೆ ಮಾಡುವಂತ ಬೆಳೆ ಆಗಿರ್ತದೆ. ಸೊ ಅಂತದನ್ನ
ಶೇಕಡ 33% ಜಾಗದಲ್ಲಿ ನಾವು ಅಳವಡಿಸ್ಕೋಬೇಕಾಗತ್ತೆ. ಅದೇ ರೀತಿಯಲ್ಲಿ ಈ ಒಂದು ಕೃಷಿ ಅರಣ್ಯ ಅಂದ್ರೆ ಭವಿಷ್ಯಕ್ಕೆ ಬೇಕಾಗಿರತಕ್ಕಂಥ ದುಡ್ಡು, ಎಫ್ ಡಿ ಅಂತ ಹೇಳ್ಬೋದು, ಫಿಕ್ಸೆಡ್ ಡಿಪಾಸಿಟ್ ಕ್ರಾಪ್ಸ್, ಇಂತಹ ಕ್ರಾಪ್ ಇಂತಹ ಬೆಳೆಗಳನ್ನ ನಾವು ಶೇಕಡ 33% ಜಾಗದಲ್ಲಿ ನಾವು ಅಳವಡಿಸಬೇಕಾಗತ್ತೆ. ಅದೇ ರೀತಿ ಉಪಕಸಬುಗಳಿಗೆ ಬೇಕಾದಂತಹ ಮೇವಿನ ಬೆಳೆಗಳನ್ನು ಸಹ ನಾವು ಶೇಕಡ 1% ಜಾಗದಲ್ಲಿ ನಾವು ಅಳವಡಿಸಬೇಕಾಗತ್ತೆ. ಈ ತರ 33 ಶೇಕಡ 1% ಜಾಗವನ್ನ ನಾವು ಸರಿಯಾದ ರೀತಿಯಲ್ಲಿ ಒಂದು ಯಾವುದೇ ವೇಸ್ಟ್ ಆಗದಂಗೆ, ನಮ್ಮ ಜಾಗವನ್ನು ವೇಸ್ಟ್ ಮಾಡದಂಗೆ ಬೆಳೆಗಳನ್ನ ಅಳವಡಿಸಬೇಕಾಗತ್ತೆ. ನೋಡಿ, ಇವತ್ತು ಒಂದು ಮನೆ ಕಟ್ಟಬೇಕಾದ್ರೆ ನಾವು ಎಷ್ಟು ಎಚ್ಚರಿಕೆಯಲ್ಲಿ ತಗೊಳ್ತೀರಿ ಅಂತಂದ್ರೆ, ಯಾಕಂದ್ರೆ 100 ವರ್ಷ ಮನೆ ನಮ್ಗೆ ಇರಬೇಕು ಅನ್ನೋ ಗುರಿ ಇಟ್ಕೊಂಡು ನಾವು ಅದನ್ನ ಅಷ್ಟು ಎಚ್ಚರಿಕೆ ತಗೊಂಡು ಮಾಡ್ತೀರಿ. ಅದೇ ರೀತಿ ನಿಮ್ಮ ಬೆಳೆಗಳು ಸಹ ಬಹುವಾರ್ಷಿಕ ಬೆಳೆಗಳನ್ನ ಇಲ್ಲಿ ಆಯ್ಕೆ ಮಾಡಿದಾಗ ನೀವು ಅದಕ್ಕಿಂತ ಹೆಚ್ಚು ಜವಾಬ್ದಾರಿಯನ್ನು ಇಲ್ಲಿ ತಗೋಬೇಕಾಗತ್ತೆ. ಸೊ ಅದು ತಗೊಳ್ಳಿಲ್ಲ ಅಂತಂದ್ರೆ ನಮ್ಮ ಕೃಷಿ ಫೇಲ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಏನ್ ಮಾಡ್ತಾ ಇದ್ರಿ ಇವತ್ತು ನಾವು ಅಂತಂದ್ರೆ, ಈ ಒಂದು ಅಲ್ಪಾವಧಿ ಬೆಳೆಗಳು, ಮಧ್ಯಮಾವಧಿ ಬೆಳೆಗಳು ಮತ್ತು ದೀರ್ಘಾವಧಿ ಬೆಳೆಗಳನ್ನ ಇಂಟಿಗ್ರೇಟೆಡ್ ಆಗಿ ಮಾಡಬೇಕು. ಬಹಳ ಜನ ಏನ್ ಮಾಡ್ತಾರೆ, 3 ಎಕರೆ ಜಮೀನಿದ್ರೆ 1 ಎಕರೆನ ಕೃಷಿ ಬೆಳೆಗಳು, 1 ಎಕರೆ ತೋಟಗಾರಿಕೆ, 1 ಎಕರೆ ಅರಣ್ಯೀಕರಣ ಮಾಡ್ತಾರೆ. ಈ ತರ ಮಾಡಕ್ ಹೋಗ್ಬಾರ್ದು. ಸೊ ಅದು ಮಣ್ಣಿನ ಸುಸ್ಥಿರತೆಯನ್ನ ಕಾಪಾಡಬೇಕಾದರೆ ನೀವು ಎಲ್ಲವನ್ನು ಮಿಶ್ರಣ ಮಾಡಬೇಕು, ಅಂದ್ರೆ ಇಂಟಿಗ್ರೇಟೆಡ್ ಸೇರಿಸಬೇಕು. ಸೊ ಆ ಎಲ್ಲವನ್ನು ಮಿಶ್ರಣ ಮಾಡಿ ಬೆಳೆಯುವಾಗ ಯಾವ ಬೆಳೆಯನ್ನ ಯಾವ ಬೆಳೆ ಜೊತೆಯಲ್ಲಿ ಹಾಕ್ಬೇಕು ಅನ್ನೋದು ಗೊತ್ತಿರಬೇಕು. ಅಂದ್ರೆ ಒಂದು ಬೆಳೆಗೆ ಇನ್ನೊಂದು ಪೂರಕ ಆಗಿರಬೇಕು, ಮಾರಕ ಆಗಿರಬಾರದು. ಬಹಳ ಜನ ಏನ್ ಮಾಡ್ತಾರೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈ ಬಯಲ್ಸೀಮೆಯಲ್ಲಿ ಈ ತೋಟಗಾರಿಕಾ ಬೆಳೆಗಳನ್ನ ಒಂದು ಮಾವು ಹಾಕ್ತಾರೆ, ಅದರಲ್ಲಿ ಒಂದು ಸೀಮೆನೂ ಹಾಕ್ತಾರೆ ಗೋವಾ. ಏನಾಗತ್ತೆ, ಮಾವು ಮಳೆ ಆಶ್ರಯದ ಬೆಳೆ, ಸೀಮೆ ನೀರ್ ಬೇಕದಕ್ಕೆ. ಸೊ ಇದಕ್ಕೆ ನೀರು ಕೊಟ್ಟು ಬೆಳೆಸುವಾಗ, ಇದಕ್ಕೆ ನೀರಿಲ್ಲದೆ ಬೆಳೆಸುವಾಗ ಹೆಂಗೆ ಕಾಂಬಿನೇಷನ್ ಸರಿ ಹೋಗುತ್ತೆ? ಸೊ ಇಲ್ಲಿ ಒಂದು ಬೆಳೆ ಫೇಲ್ ಆಗುತ್ತೆ, ಅತಿಯಾದ ನೀರು ಸೀಮೆ ಕೊಟ್ಟಾಗ ಮಾವು ಫೇಲ್ ಆಗುವಂತ ಚಾನ್ಸಸ್ ಇರ್ತದೆ. ಅದೇ ರೀತಿ ಅರಣ್ಯೀಕರಣದ ಬೆಳೆಗಳು ಅಷ್ಟೇ, ಮಳೆ ಆಶ್ರಯದಲ್ಲಿ ಬರುವಂತದ್ದನ್ನ ತಗೊಂಡೋಗಿ ಅತಿ ನೀರಾವರಿಯಲ್ಲಿ ಹಾಕಿದ್ರೆ, ಫಾರ್ ಎಕ್ಸಾಂಪಲ್ ಶ್ರೀಗಂಧ, ಇದನ್ನ ಮಲೆನಾಡಲ್ಲಿ ಹಾಕೋದ್ರಿಂದ ಶ್ರೀಗಂಧ ಉತ್ಕೃಷ್ಟವಾದ ಶ್ರೀಗಂಧ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ಬಯಲು ಸೀಮೆಯಲ್ಲಿ ತುಂಬಾ ಚೆನ್ನಾಗಿ ಬರುವಂತದ್ದು. ಸೊ ಆಗ ನಾವೇನ್ ಮಾಡಬೇಕು, ಮಳೆ ಆಶ್ರಯದಲ್ಲಿ ಬೆಳೆಯುವಂತ ಬೆಳೆಗಳ ಜೊತೆಯಲ್ಲಿ ನಾವು ಶ್ರೀಗಂಧವನ್ನು ಹಾಕ್ಬೇಕು ಹೊರತು, ಸೊ ಪರಿಪೂರ್ಣವಾಗಿ ನೀರು ಕೊಡುವಂತ ಬೆಳೆಗಳು ಏನಿರ್ತದೋ, ಸೊ ಅಂತ ಬೆಳೆಗಳಲ್ಲಿ ನಾವು ಶ್ರೀಗಂಧವನ್ನ ಹಾಕಬಾರದು. ಸಪೋಸ್ ಹಾಕಿದ್ರು ಕೆಲವು ವರ್ಷಗಳ ನಂತರ ನಾವು ನೀರನ್ನ ಕಡಿಮೆ ಮಾಡಿಕೊಂಡು ಶ್ರೀಗಂಧವನ್ನು ಬೆಳೆಸಿದಾಗ ಉತ್ಕೃಷ್ಟವಾದ ಶ್ರೀಗಂಧ ಬರ್ತದೆ. ಸೊ ಅದರಿಂದ ಇಲ್ಲಿ ಬಹಳ ಗಮನ ಹರಿಸಬೇಕಾಗಿರ್ತಕ್ಕಂತ ಮುಖ್ಯವಾದ ವಿಚಾರ, ಒಂದು ಬೆಳೆಯಿಂದ ಇನ್ನೊಂದು ಬೆಳೆಗೆ ಪೂರಕವಾಗಿರಬೇಕು, ಅಂತ ಬೆಳೆಗಳನ್ನು ಆಯ್ಕೆ ಮಾಡಬೇಕಾಗುತ್ತೆ. ಸೊ ಇದನ್ನ ರೈತರಿಂದ ರೈತರಿಗೆ, ಅಂದ್ರೆ ಒಂದು ಕುಟುಂಬದಿಂದ ಇನ್ನೊಂದು ಕುಟುಂಬಕ್ಕೆ ನೋಡಿದಾಗ ವ್ಯತ್ಯಾಸಗಳು ಬರ್ತದೆ. ಸೊ ಒಬ್ಬರೇ ಮಾಡಿದ ಬೆಳೆಗಳನ್ನ ಇನ್ನೊಬ್ರು ಮಾಡಕ್ ಆಗಲ್ಲ. ಕಾರಣ ಏನಂತಂದ್ರೆ, ಇವರ ಮನೆಗೆ ಬೇಕಾಗಿರುವಂತಹ ಆದಾಯವೇ ಬೇರೆ. ಅಂದ್ರೆ ಇವ್ರಿಗೆ ಬೇಕಾಗಿರುವಷ್ಟು, ತಿಂಗಳಿಗೆ ಇವ್ರಿಗೆ ಒಂದು 50,000 ರೂಪಾಯಿ ಬೇಕಾದ್ರೆ ಇನ್ನೊಬ್ರಿಗೆ 1 ಲಕ್ಷ ರೂಪಾಯಿ ಬೇಕಾಗಿರಬಹುದು. ಆಗ ಏನ್ ಮಾಡ್ಬೇಕು? ಸೊ ಇವ್ರದ್ದು ಅವ್ರದ್ದು ಸೇವ್ ಮಾಡಿದ್ರೆ ಇವ್ರಿಗೆ ಬರುವಷ್ಟು ಆದಾಯ ಇವ್ರಿಗೂ ಬಂದಾಗತ್ತೆ. ಅದರಿಂದ ನಮ್ಮ ಆದಾಯ ಎಷ್ಟು ಬೇಕು ಅಥವಾ ನಮ್ಮ ಬದುಕಿಗೆ ಬೇಕಾಗಿರುವಷ್ಟು ಹಣ ಏನ್ ಬೇಕು ಅದನ್ನ ಮುಂದೆ ಇಟ್ಕೊಂಡು ನಾವು ಬೆಳೆಗಳನ್ನ ಪ್ಲಾನ್ ಮಾಡಬೇಕಾಗತ್ತೆ. ಸೊ ಆ ಮಾಡಿದಾಗ ವಿಭಿನ್ನವಾಗಿರುತ್ತದೆ. ಈ ತರ ಒಂದೊಂದು ವಿಚಾರವನ್ನು ನಾವು ಮುಂದೆ ತಗೊಂಡು ಮಾಡಲಿಕ್ಕೆ ಸ್ವಲ್ಪ ಜ್ಞಾನದ ಅವಶ್ಯಕತೆ ಇದೆ. ಇದಕ್ಕೇನ್ ಮಾಡಬೇಕು, ನೀವು ಎಕ್ಸ್ಪರ್ಟ್ಸ್ ಮುಂದೆ, ಅಂದ್ರೆ ಅನುಭವಿ ಕೃಷಿಕರೇ ಇರಬಹುದು, ವಿಜ್ಞಾನಿಗಳಿರಬಹುದು ಅಥವಾ ಸಾವಯವ ಕೃಷಿ ತಜ್ಞರಿರಬಹುದು, ಯಾರಾದರೂ ಸರಿ, ಅವರ ಹತ್ರ ಕೂತು ಸಾಕಷ್ಟು ಚರ್ಚೆಗಳನ್ನ ಮಾಡಬೇಕು. ಸೊ ಚರ್ಚೆಗಳನ್ನ ಮಾಡಿ ನೀವು ನಿರ್ಣಯಗಳನ್ನ ತಗೋಬೇಕಾಗತ್ತೆ. ನೀವೇನು ಇಲ್ಲದೆ ಇಷ್ಟ ಬಂದಂಗೆ, ನನಗೆ ಸಾಕಷ್ಟು ಜನ ಫೋನ್ ಮಾಡ್ತಾರೆ, ಪಾಪ ಗೊತ್ತಿಲ್ಲದೆ ಯಾವಾಗಲೋ ಬೆಳೆಗಳನ್ನ ಮಿಕ್ಸ್ ಮಾಡಿ ಹಾಕೊಂಡು ಸೊ ಮತ್ತೆ ಅವ್ರ ಟೈಮ್ನ ವೇಸ್ಟ್ ಮಾಡ್ಕೊಳ್ಳೋಂಗ ಆಗ್ತದೆ. ಸೊ ಅದಕ್ಕಾಗಿ ಆತರ ಮಾಡಕ್ ಹೋಗ್ಬೇಡಿ.
ಸೊ ಇದನ್ನೆಲ್ಲವನ್ನು ನಾವು ಚರ್ಚೆ ಮಾಡಿ ನಮ್ಮ ತಂಡದಿಂದ ಒಂದು ಉತ್ತಮವಾದ ನಿರ್ಧಾರವನ್ನು ನಾವು ತಗೊಂಡಿದ್ದೀವಿ. ಏನಂತಂದ್ರೆ ಇವತ್ತು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಜಿಲ್ಲೆಗೆ ಒಂದು ರೈತರನ್ನ ಆಯ್ಕೆ ಮಾಡಿ ಆ ರೈತರ ಭೂಮಿಯಲ್ಲಿ ಈ ಸಮಗ್ರ ಕೃಷಿಯ ಮಾದರಿಯನ್ನ ಅಳವಡಿಸಿ ಆ ರೈತರಿಗೂ ಉತ್ತಮವಾದ ಒಂದು ರೆವಿನ್ಯೂ ಜನರೇಟ್ ಆಗತ್ತಲ್ಲ, ಒಂದು ಆದಾಯವನ್ನ ಈ ಪ್ರಾಜೆಕ್ಟ್ ಮುಖಾಂತರ ಅವ್ರಿಗೆ ಬರೋ ತರ ನಾವು ಪ್ರಾಜೆಕ್ಟ್ಸ್ ನ ಡಿಸೈನ್ ಮಾಡಿದಿರಿ. ಸೊ ಈ ಪ್ರಾಜೆಕ್ಟ್ಸ್ ನ ನಿಮ್ಮ ತೋಟಗಳಲ್ಲಿ ಅಂದ್ರೆ ಜಿಲ್ಲೆಯ ಒಬ್ಬರನ್ನ ನಾವು ಆಯ್ಕೆ ಮಾಡ್ತೀರಿ. ಸೊ ಆಸಕ್ತರು ಅಂತಂದ್ರೆ ನಿಮ್ಮ ಅಭಿವೃದ್ಧಿ ಜೊತೆಗೆ ಸಮಾಜದ ಅಭಿವೃದ್ಧಿಗೂ ನಿಮಗೆ ಆಸಕ್ತಿ ಇರಬೇಕು. ನೀವೊಬ್ಬರೇ ಬೆಳೆಯುವ ಆಸಕ್ತಿ ಇದ್ರೆ ಈ ಒಂದು ಇದಕ್ಕೆ ನೀವು ಯೋಗ್ಯರಲ್ಲ. ಸಮಾಜನೂ ಬೆಳೆಸಬೇಕು, ನೀವು ಬೆಳಿಬೇಕು. ಸೊ ಆ ತರ ಒಂದೇನಾದರೂ ನಿಮ್ಮ ಮನಸ್ಸಲ್ಲಿ ಇದ್ದರೆ ಅಂತವರು ನೀವು ನಮ್ಮನ್ನ ಸಂಪರ್ಕಿಸಬಹುದು. ನಿಮ್ಮ ತೋಟವನ್ನ ಒಂದು ಮಾದರಿ ಕೃಷಿ ತೋಟವಾಗಿ ಮಾಡ್ತೀರಿ. ಸೊ ಅದವನ್ನ ಆ ಜಿಲ್ಲೆಯ ಎಲ್ಲಾ ಜನಕ್ಕೂ ತೋರಿಸ್ತಾ ಸೊ ಜಿಲ್ಲೆಯ ಅಭಿವೃದ್ಧಿ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಮತ್ತೆ ಅಲ್ಲಿ ಒಂದು ಆದಾಯವನ್ನು ಬರೋ ತರ ನಾವು ಒಂದು ಸೋರ್ಸ್ ಮಾಡ್ತೀರಿ, ಆದಾಯ ಈ ರೈತನಿಗೂ ಅನುಕೂಲ ಆಗುತ್ತೆ. ಸೊ ಇವೆರಡೂ ಗಮನದಲ್ಲಿ ಇಟ್ಕೊಂಡು ನೀವು ನಮಗೆ ಕರೆ ಮಾಡಿದ್ದೆ ಆದರೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ನಮ್ಮದೇ ಆದಂತ ಸಮಗ್ರ ಕೃಷಿ ಪದ್ಧತಿಗಳನ್ನ ಅಳವಡಿಸಿ ಅಂದ್ರೆ ಸಮಗ್ರ ಸಾವಯವ ಕೃಷಿ ಪದ್ಧತಿಗಳನ್ನ ಅಳವಡಿಸಿ ಅದನ್ನ ಎಲ್ಲಾ ರೈತರಿಗೂ ತೋರಿಸ್ತಾ ಒಂದು ರಾಜ್ಯದ ಅಭಿವೃದ್ಧಿಯನ್ನ ಬೇಗ ಅಭಿವೃದ್ಧಿ ಮಾಡಲಿಕ್ಕೆ ಇಂಥ ಒಂದು ಏನು ಅತಿವೃಷ್ಟಿ ಅನಾವೃಷ್ಟಿಗಳನ್ನ ತಡ್ಕೊಳ್ಳುವಂತ ಶಕ್ತಿ ರೈತರಲ್ಲಿ ತುಂಬಲಿಕ್ಕೆ ನಾವು ಸಿದ್ಧರಾಗಿದ್ದೀರಿ. ನೀವು ಕೇಳಬಹುದು ಕೊನೆಯ ಪ್ರಶ್ನೆಯಾಗಿ, ಸರ್ ಸಮಗ್ರ ಮಾಡಿಬಿಟ್ರೆ ಸಮಗ್ರ ಕೃಷಿ ಪದ್ಧತಿ ಅತಿವೃಷ್ಟಿ ಅನಾವೃಷ್ಟಿಗೆ ಹೆಂಗ್ ತಡ್ಕೊಳತ್ತೆ ಅಂತ ನೋಡಿ. ಇವತ್ತು ತೋಟಗಾರಿಕಾ ಬೆಳೆಗಳು ಮತ್ತು ಅರಣ್ಯೀಕರಣದ ಬೆಳೆಗಳು ಈ ಅತಿವೃಷ್ಟಿ ಅನಾವೃಷ್ಟಿಗೆ ಅಷ್ಟು ನಮಗೆ ತೊಂದರೆ ಮಾಡಲ್ಲ, ಅಂದ್ರೆ ಏನದು ಫೇಲ್ ಆಗಕ್ ಹೋಗಲ್ಲ. ನಮ್ಗೆ ಫೇಲ್ ಆಗದ್ ಯಾವುದು ಅಂತಂದ್ರೆ ಅಲ್ಪಾವಧಿ ಬೆಳೆಗಳ ಮೇಲೆ ಈ ಅತಿವೃಷ್ಟಿ ಅನಾವೃಷ್ಟಿ ಹೆಚ್ಚು ಒಂದು ಸಮಸ್ಯೆಯನ್ನ ಮಾಡುತ್ತೆ. ಸೊ ಅದರಿಂದ ಎಲ್ಲವನ್ನೂ ಸೇರಿಸಿದಾಗ ನಿಮ್ಗೆ ಯಾವುದೋ ಒಂದರಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಆದರೂ ಬೇರೆಯದು ನಿಮ್ಮನ್ನ ಮೇಲಕ್ಕೆತ್ಕೊಳ್ಳಿಕ್ಕೆ ಅದು ರೆಡಿ ಇರುತ್ತೆ. ಸೊ ಈ ಒಂದು ವಿಧಾನವನ್ನ ನಾವು ರಾಜ್ಯದ ಎಲ್ಲಾ ಕಡೆಗೂ ನಾವು ತಿಳಿಸೋಣ ಈ ಒಂದು ಮಾದರಿ ಕೃಷಿ ತೋಟಗಳಿಂದ. ಸೊ ಆಸಕ್ತ ರೈತರು ದಯವಿಟ್ಟು ನಮ್ಮ ಈ ನಂಬರ್ ಇದೆ ಇಲ್ಲಿ, ಆ ನಂಬರ್ಗೆ ನೀವು ಕರೆ ಮಾಡಿ ನಮ್ಮನ್ನ ಸಂಪರ್ಕ ಮಾಡಿ. ಸೊ ಅದು ಅನುಕೂಲಕರವಾಗಿದ್ರೆ ನಾವು ಆಯ್ಕೆ ಮಾಡ್ತೀರಿ, ಆಯ್ಕೆ ಮಾಡಿ ನಾವು ಪರಿಪೂರ್ಣವಾಗಿ ನಿಮ್ಗೆ ಸಪೋರ್ಟ್ ಮಾಡಿ ಸೊ ನಿಮ್ಮನ್ನ ಅಲ್ಲಿ ಮಾದರಿ ಕೃಷಿಕರಾಗಿ ನಾವು ಬೆಳೆಸಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ನಮ್ಮ ಸಂಸ್ಥೆ ಮತ್ತು ನಮ್ಮ ಸಂಸ್ಥೆಯ ಎಲ್ಲಾ ಒಂದು ಸಿಬ್ಬಂದಿಯು ಸಹ ಸಿದ್ಧರಿದ್ದೀರಿ, ಇದನ್ನ ಈ ಅವಕಾಶವನ್ನು ಬಳಸಿಕೊಳ್ಳಿ ಅಂತ ಹೇಳ್ತಾ. ಸೊ ಇಷ್ಟೊತ್ತು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.